ಪಾಪನನ್ನು ಒಳಗಾಕಿಕೊಳ್ಳಲೇಬೇಕು. ಇಲ್ಲ ಎಂದು ರಾತ್ರಿ ಅವಳ ತಂಗಿ ಸೋಮೇನು ಹತ್ತು ತರಿಸಿ ನನ್ನ ಆಸೆಯನ್ನು ಈಡೆತ್ತಕೊಳ್ಳಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಸಾಧ್ಯ. ಮುರುಗೇಶಿ ಲೇ ಮುರುಗೇಶಿ ಲೇ ಮುರುಗೇಶಿ ಗಣೇನ ಕರೆದ್ರ ಏನ್ರಿ ಏನ್ ಮಾಡಕತ್ತೀವೋ ದೇವರ್ಸಿ ಅಪ್ಪ ಗಣೇರ ನಾ ಬೇವರ್ಸ ಅಲ್ರಿ ಅಪ್ಪ ಮುರುಗೇಶಿ ಹೇಳ್ತೇ ಪಾನ ಈ ತಿಂಗಳ ಮಾರಿದ ಶಂಗಾ ಸುರೂಪನ್ ಜಮಾ ಕರ್ಸ್ದಾಗ 2 ಲಕ್ಷ ಉದೈತ್ರಿ. ಮತ್ತ ಅದೈತಲ್ರಿ ಹತ್ತಿ ಗೊಂಜಾಳ ಅದೊಳಗ ಎಲ್ಲಾ ಕರ್ಸ್ ತೆಗೆದ 2 ಲಕ್ಷ ಉಳ್ದೈತ್ರಿ. ಬೇರ ಇನ್ನ ಒಂದ್ ಐತಲ್ರಿ ನಮ್ದ ಗಾಂಡ ಸತ್ತವ್ರಿ ಪಗಾರ ಮಾಡಿಸ್ತೈತ 5,000 ಇಸ್ಕೊಂಡವಲ್ರಿ ಅದ್ರ ಒಂದ್ 2 ಲಕ್ಷ ಜಮಾ ಆಗೈತ್ರಿ. ಮತ್ತ ಪಂಚಾಯತಿಯಿಂದ ಮನೆ ಬಂದವಲ್ರಿ ಅದಕ್ಕೂ 5-10,000 ಎತ್ತಿ ಪಡ್ದ್ರಿ ಅದು ಒಂದ್ 4-5 ಲಕ್ಷ ಜಮಾ ಆದಂಗೈತ್ರಿ. ಮತ್ತ ಇನ್ನೂ ಒಂದ್ ಐತಲ್ರಿ ನಮ್ ದೋ ನಂಬರ್ ದಂದಾರಿ ಅದ್ರೊಳಗ 5 ಲಕ್ಷ. ಮತ್ತ ನಮ್ಮ ಶುಗರ್ ಫ್ಯಾಕ್ಟ್ರಿಯಿಂದ 15 ಲಕ್ಷ ರೀ. ಮತ್ತ ಕ್ಲಬ್ ಮತ್ತ ಸರಾಯಿಂದ ಒಟ್ಟ 15 ಲಕ್ಷ. ದಣೇರ ಟೋಟಲ್ ಆಗಿ ಒಟ್ಟ ಹೇಳ್ಬೇಕಂದ್ರ ಎಲ್ಲಾ ಖರ್ಚಿಗೆ ತಗದ 41 ಲಕ್ಷ ಈ ತಿಂಗಳು ಜಮಾ ಆಯ್ತು ನೋಡಿ. ಶಬಾಸ್ ಪುಣ್ಯಜಿ ಶಬಾಸ್. ಕಟ್ಟಿದ್ದಲ್ಲಿ ಅಂದ್ರೆ ನಿನ್ನಂತ ಸೆಟ್ಟಿ ತರನ ಇರ್ಬೇಕು. ಅವಂದಾಗ್ಲಿ ನಮ್ಮಂತ ಅಗ್ನಿ ರಾಜ ಮೇರೋದಕ್ಕೆ ಸಾಧ್ಯ. ಸಹಾಯ ಬೇಕಾಗಿದೆ. ಸಹಾಯ
ಸೇವಕ ಮಾತ್ರ, ಯಾವುದೇ ತರ ಯಾರೋ ಅವನೊಂದಿಗೆ ನಾನು ಇಟ್ಟಿಲ್ಲ. ಹಾಗಿದ್ದರೆ ಆ ನಿನ್ನ ತಮ್ಮನಿಗೆ ಅಷ್ಟೊಂದು ಸೊಕ್ಕು ಏಕೆ? ಸೊಕ್ಕಿನ ಮಾತು ಏನು ಮಾತು ಅಂತ ನಿಗಳಿ? ನನ್ನ ಹಾಗೂ ಧರ್ಮರಾಜನ ವೈರತ್ವ ಅದು ನಿನಗೂ ಗೊತ್ತಿದೆ. ನಿನ್ನ ತಮ್ಮ ಧೀರ ನರಸಿಂಹ ಅಣ್ಣ ಎದುರು ಹಾಕಿಕೊಂಡಿದ್ದಾನೆ. ಅವನ ಕತ್ತೆ ಅವತ್ತೆ ಮುಗಿಸುತ್ತೆ. ಗೊತ್ತಾ, ನಿನ್ನ ಮುಖ ನೋಡಿ ನಿನ್ನ ತಮ್ಮ ಇದು ಜೀವಂತವಾಗಿದ್ದಾನೆ. ನೋಡ್ತಮ್ಮ ಬಸಂತ, ಇನ್ ಮ್ಯಾಗ ನೀ ತಿಳಿಸ್ ಹೇಳಿಕಂದ್ರ ಅವ ಬ್ಯಾಕ ಓಡ್ತಾನ ನೋಡ. ಅಷ್ಟೇ ಅಲ್ಲ, ಆ ನಿನ್ನ ತಮ್ಮನನ್ನು ಆ ಸರ್ದಾರ್ನಿಂದ ಬಿಡಿಸಿ ನನ್ನ ಮನೆಯೊಳಗೆ ಜೀವಿತ ಆಗಿದ್ದರೆ ಅವನ ಹೆಸರಿಗೆ 10 ಎಕರೆ ಜಮೀನನ್ನು ಹಾಕ್ತೀನಿ. ಅದರಲ್ಲಿ ಇಳುವಾಗಲು ಹತ್ತಿ ಆಗುತ್ತದೆ. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಾನು ಪ್ರಯತ್ನ ಮಾಡುತ್ತೇನೆ. ತಮ್ಮ ಏನು ಮುಂದೆ ಹೇಳ ನಿನ್ನ ಕೆಲಸ? ಏನಿಲ್ಲ, ಅಂತ 1,000 ಹಣ ಬೇಕಾಗಿದೆ. ಹಾ ಮುರುಗೇಶಿ, ಇವರಿಗೆ 1,000 ರೂಪಾಯಿ ಕೊಟ್ಟು ಕಳಿಸಿಬಿಡು. ಸರಿ ಮಾಡಬೇಕು. ಈ 1,000 ರೂಪಾಯಿ ಕೊಡೋದು ದಾಡ್ದಲ್ಲ, ನಮ್ ದಣೇಶ್ ನೋಡಿ ಸ್ನೇಹಿಸೋದು ಬಹಳ ದಾಡ್ದು. ಆಯ್ತ್ರಿಪ್ಪ, ನಾನು ಇನ್ನ ಬರುತ್ತೇನೆ. ಬರಬೇಕು ಬಸಂತ, ಬರಬೇಕು. ನಾನು ಕೊಟ್ಟ 1,000 ರೂಪಾಯಿ ನಿನ್ನ ಮನೆ ತನಕಲ್ಲ, ನಿನ್ನ ಮನೆ ಸರ್ವನಾಶ ಮಾಡೋದಕ್ಕಾಗಿ. ಇದೇ 1,000 ನಿನ್ನ ಮನೆ ತಮ್ಮನ ತಲೆ ಕೆಡಿಸಿ ಅವನಿಂದ ನಿನ್ನೆಲ್ಲರನ್ನು ದೂರ ಮಾಡಿ ಹೊರ ಬಂದ ನಿಮ್ಮ ತಂಗಿ ಸೌಮ್ಯನ್ನು ನಿಭಾಯಿಸಿ ನಿನ್ನ ತಮ್ಮ ತೀರ ನರಸಿಂಹನನ್ನು ನನ್ನ ಕೋಲಾಳಾಗಿ ದುಡಿಸಿಕೊಳ್ಳಲಿದ್ದರೆ ನನ್ನ ಎದುರು ಅಗ್ನಿರಾಜನೇ ಅಲ್ಲ. ಮುರುಗಜಿ, ನಮ್ಮೂರಿಗೆ ಒಬ್ಬ ಹೊಸದಾಗಿ ಬಂದಿದ್ದರಂತೆ, ಅವರನ್ನು ಕರೆದುಕೊಂಡು ಬಾ, ಹಾಗೆ ಪಾರ್ಟಿಗೆ ಅರೇಂಜ್ಮೆಂಟ್ ಮಾಡು. ಆಯ್ತು ಧನ್ಯ, ಅವ್ರು ಕರ್ಕೊಂಡ್ ಬರ್ತೀನಿ. ಆಯ್ತು ಸರ್, ಹೋಗಕ್ಕ ನಾವು ಮುಷೇನ್ ಮಾಡೋಣ. ನಮ್ಮೂರಿನ ಪಿ ಎ ಸಾಹೇಬ್ರು ನನ್ನನ್ನು ಕರೆಸಿದ ಕಾರಣ ಏನಿಲ್ಲ ಸರ್, ನಮ್ಮೂರಿಗೆ ಬಂದಿದ್ದು ನಾನು ಕೇಳಿಕೊಂಡೆ. ಅದಕ್ಕೆ ನಿಮಗೆ ನಮ್ಮ ಮನೆಯಲ್ಲಿ ಒಂದು ಪಾರ್ಟಿ ಅರೇಂಜ್ಮೆಂಟ್ ಮಾಡಿದ್ದೀನಿ, ಅದಕ್ಕೆ ನಿಮ್ಮನ್ನು ಬರಮಾಡಿಕೊಂಡಿದ್ದು. ಬನ್ನಿ ಕುಳಿತು.